ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಪಾನಿಪುರಿಗೆ ಆಲು ಸ್ಟಫಿಂಗ್. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಸ್ವೀಟ್ ಪಾನಿ, ಖಟ್ಟ ಪಾನಿ ಮತ್ತು ಪಾನಿಪುರಿನೂ ಮಾಡಿದ್ದೀನಿ. ಅದಕ್ಕೆ ಮೇನ್ ಆಗಿ ಆಲು ಸ್ಟಫಿಂಗ್ ಬೇಕೇ ಬೇಕಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಕುಕ್ಕರಲ್ಲಿ ನಾನು ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ಮತ್ತು ಸ್ವಲ್ಪ ಬಟಾಣಿಯನ್ನು ಚೆನ್ನಾಗಿ ಒಂದು 5 ವಿಷಲ್ ಮಾಡಿಸಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ ನೋಡಿರಿ. ಇಲ್ಲಿ ನಾನು ಒಂದು ಇಬ್ಬರಿಗಾಗುವಷ್ಟು ಮಾಡಿಕೊಂಡಿದ್ದೆ. ಹಂಗಾಗಿ ಒಂದೇ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಯಿಂದನಾದರೂ ಮಾಡ್ಕೊಳ್ಳಿ, ಮತ್ತು ಏನಿಲ್ಲ ಅಂದರೆ ಸ್ಪೂನಿಂದಾದರೂ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೆ. ಅಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಲೂಗಡ್ಡೆಗೂ ಉಪ್ಪು ತೊಗೊಂಡು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡೋದು. ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ. ಇದಕ್ಕೆ ನೆಕ್ಸ್ಟು ಆಮ್ಚೂರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲೆಲ್ಲ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ರೀ, ಯಾಕಂದರೆ ಒಂದು ಇಬ್ಬರಿಗಾಗೋಷ್ಟು ಒಂದೇ ಒಂದು ಆಲೂಗಡ್ಡೆನ ತೊಗೊಂಡಿರೋದ್ರಿಂದ. ಹಾಗಾಗಿ ನಾನು ಎಲ್ಲನೂ ಸ್ವಸ್ವಲ್ಪ ಕ್ವಾಂಟಿಟಿ, ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿಟ್ಕೊಂಡಿದ್ವಲ್ಲ ರೀ ಬಟಾಣಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟಾಣಿ ಬದಲು ಕಡಲೆಕಾಳನ್ನು ನೆನೆಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಸ್ವಲ್ಪ ಒಂದು 1/4 ಸ್ಪೂನ್ನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಫಾರ್ ಟೇಸ್ಟಿಗೋಸ್ಕರ ಅಷ್ಟೇ. ನಾವು ಯಾಕಂದರೆ ಪಾನಿಗೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಿ, ತುಂಬ ಖಾರ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ, ಮಾಡ್ತಾ ಇದ್ದೀನಿ ಈ ಥರ ಸ್ಪೂನಿಂದ. ನೆಕ್ಸ್ಟು ಲಾಸ್ಟಿಗೆ ಸ್ವಲ್ಪ ಖಟ್ಟ ಪಾನಿ, ಸ್ಪೈಸಿ ಪಾನಿ ಇರುತ್ತಲ್ರಿ ಮಾಡಿಟ್ಕೊಂಡಿರೋದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿಲಿ, ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಆಲೂ ಸ್ಟಫಿಂಗ್ ಫಾರ್ ಪಾನಿಪುರಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವಾ. ಹಾಗಿದ್ರೆ ಯಾಕೆ ಲೇಟು, ನೀವು ಮಾಡ್ಕೊಳ್ಳಿ. ಇವಾಗ ಬನ್ನಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ, ಪಾನಿಪುರಿನ ತಿಂದೇ ಬಿಡೋಣ. ಇವಾಗ ನೋಡಿರಿ, ಸಣ್ಣಾಗಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ. ಇದಂತೂ ಮೇನಾಗಿ ಬೇಕೇ ಬೇಕು ನೋಡಿರಿ. ಇಲ್ಲಿ ಪಾನಿನೂ ಪೂರಿನೂ ರೆಡಿ ಇದೆ. ಇದನ್ನು ಸ್ವಲ್ಪ ಈ ಥರ ನೋಡಿ ಕಟ್ ಮಾಡಿಕೊಂಡು ಇದ್ರ ಒಳಗಡೆ ನಾವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವಿಲ್ಲಿ ಆಲೂ ಸ್ಟಫಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೋಡಿದರೆ ಬಾಯಲ್ಲಿ ನೀರು ಬರುತ್ತಲ್ವಾ ಫ್ರೆಂಡ್ಸ್. ಸೇಮ್ ಅಂದರೆ 100% ಅದೇ ಟೇಸ್ಟ್ ಆಗುತ್ತೆ ನೀವು ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊತೀನಿ ನೋಡಿ. ಸ್ವೀಟ್ ಪಾನಿ ಮತ್ತು ಖಟ್ಟಾ ಪಾನಿಯಲ್ಲಿ ಈ ಥರ ಎತ್ಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗ, ನೀವು ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ನಾನು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.